ಜಯಪ್ರಕಾಶ್ ನಾಗತಿಹಳ್ಳಿರವರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಇವೊಂದು ವಿಶೇಷ ವಿಷಯದ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ವಿಷಯ ಹೇಗೆ ಇದೆ ಅಂದ್ರೆ, ಬೆವರು ಸುರಿಸಿ ರಕ್ತ ಬೇಡ ಅಥವಾ ಬೆವರು ಹರಿಸಿ ರಕ್ತ ಬೇಡ, ಈ ವಿಷಯದ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ನಮ್ಮ ಮಾರ್ಗದರ್ಶಕರಾದ ಜಯಪ್ರಕಾಶ್ ನಾಗತಿಹಳ್ಳಿ ಅವರಿಗೆ ನಾನು ಕೇಳ್ತೀನಿ. ಸರ್ ಸರ್, ಇದ್ರ ಬಗ್ಗೆ ಈ ವಿಷಯದ ಬಗ್ಗೆ ತಾವು ಏನು ಏನ್ ಅನ್ಸುತ್ತೆ ತಮ್ಗೆ ಹೇಳಿ ಸರ್. ಎಸ್ ಸರ್, ಸರ್ ಈ ವಿಷಯ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಎಲ್ರೂ ಲೈಫೇ ಚೇಂಜ್ ಆಗ್ಬಿಡುತ್ತೆ ಅಂತ ಅನ್ಸ್ಬಿಟ್ಟಿದೆ ಸರ್. ಯಾಕೆ ಗೊತ್ತಾ, ಈಗ ನೋಡಿ, ಬೆವರು ಸುರಿಸ್ಬಿಟ್ರೆ ಚೆನ್ನಾಗಿ ಅವನು ಯುದ್ಧದಲ್ಲೂ ಚೆನ್ನಾಗಿ ಫೈಟ್ ಮಾಡ್ತಾನೆ, ಪರೀಕ್ಷೆನಲ್ಲೂ ಚೆನ್ನಾಗಿ ಕೆತ್ತಾನೆ. ಯಾವುದೇ ಈಗ ನಮ್ಮ ಆನಂದ್ ಮಾರ್ಕೆಟಿಂಗ್ ಅಲ್ಲಿ ಇದ್ರೆ ಮಾರ್ಕೆಟಿಂಗ್ ಅವರು ಬರೀ 100,000 ಎಣಿಸ್ತಾ ಇದ್ರೆ 1,000,000 ಉದುರ್ಬಿಡ್ತದೆ. ಓಕೆ, ಇನ್ನು ಎಲ್ಲೋ ಒಂದ್ ಕಡೆ ನಾವು ಹೆಚ್ಚು ಹೆಚ್ಚು ಹೋಮ್ವರ್ಕ್ ಮಾಡ್ತಾ ಇದ್ರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಆಮೇಲೆ ಕಷ್ಟ ಪಡೋ ಹಾಗಿಲ್ಲ. ಉದಾಹರಣೆಗೆ ವಿದ್ಯಾರ್ಥಿಗಳು 25 ವರ್ಷ ಸರಿಯಾಗಿ ಅಧ್ಯಯನವನ್ನ ಮಾಡಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೋ ಇನ್ನೊಂದು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಕೆಲಸ ಹಿಡಿದ್ರೆ ಇನ್ ಎಪ್ಪತ್ತೈದು ವರ್ಷ ಅವರು ಬದುಕಿರೋವರೆಗೂ ಆರಾಮಾಗಿ ರಾಜರು ರಾಣಿಯರು ತರ ಇರಬಹುದು. ಇಲ್ದೆ ಇದ್ರೆ ಈಗ 25 ವರ್ಷ ಹೋತ್ಲ ಹೊಡ್ಕೊಂಡಿದ್ರೆ ಇಡೀ 100 ವರ್ಷನೂ ಅವ್ರು ಕಷ್ಟ ಪಡ್ಬೇಕಾಗ್ತದೆ. ವಿಶೇಷವಾಗಿ ನಾವು ಸೈನ್ಯದಲ್ಲಿ ಈ ಮಾತನ್ನ ಹೆಚ್ಚು ಹೇಳ್ತಾ ಇರ್ತೇವೆ, ಈಗ್ಲೇ ಬೆವರು ಚೆನ್ನಾಗಿ ಸುರಿಸ್ಬಿಡಿ ಅಥವಾ ಬೆವರು ಹರಿಸಿ ಮುಂದೆ ರಕ್ತ ಹರಿಸೋದು ಬೇಕಾಗಿಲ್ಲ. ನೋಡಿ, ಮುಂಚೆ ವೀರ ಸೇನಾನಿಗಳು ಅಂತ ಇರ್ತಾ ಇದ್ರು, ಅವರು 50 ಜನನ ಒಂದೇ ಸರಿ ಅಟ್ಯಾಕ್ ಮಾಡೋರಂತೆ. ಈಗ ಬ್ರೂಸ್ಲಿ ತರದವರು 10-15 ಜನಕ್ಕೆ ಒಂದೇ ಸರಿ ಅಟ್ಯಾಕ್ ಮಾಡೋರು. ಯಾಕೆ, ಅವರ ಎಫಿಷಿಯನ್ಸಿ ಜಾಸ್ತಿ ಇತ್ತು, ಸಿಕ್ಕಾಪಟ್ಟೆ ಕಷ್ಟ ಮಾಡೋರು, ಕಷ್ಟ ಪಡೋರು. ನಾವು ನಮ್ಮ ಬದುಕಿನಲ್ಲಿ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಸ್ಮಾರ್ಟ್ ವರ್ಕ್ ಅನ್ನು ಬೆಳೆಸ್ಕೊಳ್ತಾ ಇದ್ರೆ ಆಮೇಲೆ ರಕ್ತ ಸುರಿಸುವ ಸಂದರ್ಭಗಳು ತುಂಬಾ ಕಡಿಮೆ ಬರ್ತದೆ. ಹಾಗಾಗಿ ಬೆವರು ಹರಿಸಿ ರಕ್ತ ಸುರಿಸುವುದು ಬೇಡ. ಸೊ ಬೆವರು ಹರಿಸಿದವ್ರಿಗೆ ಯಾರಿಗೂ ಮುಂದೆ ಕಷ್ಟ ಪಡಲ್ಲ ಅನ್ನುವ ಸಂದೇಶ ಈ ಒಂದು ವಾಕ್ಯದಲ್ಲಿ ಅಡಗಿದೆ. ಖಲಂದರ್ ಅವರೇ ನಮಸ್ಕಾರ ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ ತಾವು. ಈಗ ನಾವು ಬೆವರು ಸುರಿಸಿ ದುಡಿದ್ರೆ ಮುಂದೆ ನಾವು ರಕ್ತ ಹರಿಸೋದು ಬರಕ್ಕಾಗಿಲ್ಲ. ನಾವು ಈಗ ಚೆನ್ನಾಗಿ ಶ್ರಮ ಪಟ್ಟು ಕೆಲಸ ಮಾಡಿ ದುಡಿದ್ರೆ ನಮ್ಮ ಮುಂದಿನ ಜೀವನ ಸುಗಮ ಆಗುತ್ತೆ ಅನ್ನೋ ಭಾವನೆಯಲ್ಲಿ ತಾವು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ನಮಸ್ಕಾರ ಸ್ನೇಹಿತರೆ, ಈಗ ನಮ್ ಜೊತೆ ಇಲ್ಲಿ ಈಗ ನಿರೂಪಕರಾಗಿ ಅಲ್ಲೇ ಬೆಳೀತಾ ಇರುವ ಪೂಜಾ ಶೇಖರ್ ಅವರು ಇದ್ದಾರೆ. ಅವ್ರ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ತಾವ್ ಹೇಳಿ ಪೂಜಾ ಶೇಖರ್ ಅವರೇ. ಥ್ಯಾಂಕ್ ಯು ಸರ್. ಸರ್, ನನ್ನ ಪ್ರಕಾರ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೂ ಅದರಲ್ಲಿ 2 ಭಾಗ ಅಂತ ಇರುತ್ತೆ. ಮೊದಲನೇದು ಕೆಲಸವನ್ನ ಕಲಿಯುವುದು, ಅಂದ್ರೆ ಮುಂಚೆ ನಾವು ಏನ್ ಕೆಲಸವನ್ನ ಕಲಿತೀವಲ್ಲ ಅದು. ಎರಡನೇ ಭಾಗ ಬಂದು ನಾವು ಏನ್ ಕಲ್ತಿದೀವೋ ಅದನ್ನ ಅಂದ್ರೆ ವ್ಯಕ್ತ ಮಾಡ, ಅದನ್ನ ನಾವ್ ಏನ್ ಪ್ರೆಸೆಂಟ್ ಮಾಡುವಂತದ್ದು ಸೆಕೆಂಡ್ ಫೇಸ್ ಆಗುತ್ತೆ. ಸೊ ಮೊದಲನೇದ್ರಲ್ಲಿ ಅಂದ್ರೆ ಕಲಿಯುವಂತ ಒಂದು ಟೈಮ್ ಅಲ್ಲಿ ನಾವು ಅದು ಮೊದಲ ಹೆಜ್ಜೆ ಆಗಿರುತ್ತೆ. ಸೊ ಅಲ್ಲಿ ನಾವು ಎಷ್ಟು ಕಷ್ಟವನ್ನ ಪಡ್ತೀವೋ, ಅಲ್ಲಿ ನಾವ್ ಎಷ್ಟು ಆಸಕ್ತಿಯಿಂದ ಕಲಿತೀವೋ, ಅಲ್ಲಿ ನಾವ್ ಎಷ್ಟು ಬೆವರನ್ನ ಸುರಿಸ್ತೀವೋ, ಮುಂದೆ ನಮ್ಮ ಎರಡನೇ ಹೆಜ್ಜೆ ಅಷ್ಟು ನಮಗೆ ತುಂಬಾ ಸರಳವಾಗಿ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ. ಸೊ ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೇಕು ಅಂದ್ರೆ, ನಾವು ಮೆಟ್ಲನ್ನ ಏರ್ತೀವಿ, ಮೊದಲ ಹೆಜ್ಜೆ ಮೊದಲನೇ ಮೆಟ್ಲು ಕಾಲ್ ಹಿಡ್ದಿರಾ, ನಮ್ಮ ಪೂರ್ತಿ ದೇಹದ ಭಾರವನ್ನ ಮೊದಲನೇ ಹೆಜ್ಜೆಯಲ್ಲಿ ಮೊದಲ ಮೆಟ್ಟಿಲಿನಲ್ಲಿ ಹಿಡ್ದಿರಾ, ಎರಡನೇ ಮೆಟ್ಲಿಗೆ ನಾವು ಹೋಗಕ್ ಆಗೋದೇ ಇಲ್ಲ. ಸೊ ನಾವು ಮೊದಲನೇ ಮೆಟ್ಲಲ್ಲಿ ನಮ್ಮ ಭಾರವನ್ನ ಸರಿಯಾಗಿ ಹಿಡ್ದಿರಾ, ಎರಡನೇ ಮೆಟ್ಲಿಗೆ ಹೋದ್ರೆ ಅಲ್ಲಿ ನಾವು ಬೀಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಮೊದಲನೆಯದಾಗಿ ನಾವು ಕಲಿಯುವಂತ ಸಮಯದಲ್ಲಿ ಕಷ್ಟಪಟ್ಟು ಬೆವರನ್ನ ಸುರಿಸಿ, ಅಂದ್ರೆ ನಾವು ಕಷ್ಟಪಟ್ಟು ನಾವು ಏನನ್ನೇ ಮಾಡಿದ್ರು ಮುಂದೆ ನಮಗೆ ಖಂಡಿತವಾಗಿಯೂ ಅದು ನಮಗೆ ರಕ್ತವನ್ನ ಸುರಿಸುವ ರೀತಿ ನಮಗೆ ಅದು ಮಾಡೋದಿಲ್ಲ. ಹಾಗಾಗಿ ಸೊ ಕಷ್ಟಪಟ್ಟರೆ ಖಂಡಿತ ನಮಗೆ ಸುಖ ಇದ್ದೇ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಧನ್ಯವಾದಗಳು. ನಮಸ್ಕಾರ ಪೋಷಣ ಚಕ್ರೆ, ಬಹಳ ಚೆನ್ನಾಗಿ ಹೇಳಿದ್ರಿ. ಜೀವನದಲ್ಲಿ ಮೊದಲನೇ ಹಂತದಲ್ಲಿ ನಾವು ಎಷ್ಟು ಶ್ರಮ ಪಟ್ಟಿವೋ ಮುಂದಿನ ಹಂತಗಳಲ್ಲಿ ಅದು ನಾವು ಸುಗಮ ಆಗಿರ್ತೀವಿ ಅನ್ನೋ ಮಾತನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ನನಗನ್ಸುತ್ತೆ ಈಗ ಬೆವರು ಸುರಿಸಿ ರಕ್ತ ಹರಿಸಬೇಡಿ ಅಂತ ನಾನು 2 ಭಾಗ ಮಾಡ್ಬಿಡ್ತೀನಿ ಅದನ್ನ. ಬೆವರು ಸುರಿಸಿ ನಾವು ರಕ್ತ ಹರಿಸೋದ್ ಬೇಡ, ಒಂದು ಬೆವರು ಸುರಿಸಿ ಇನ್ನೊಬ್ಬರು ರಕ್ತ ಹರಿಸ್ಬೇಡ ಒಂದು ಅಂತ ಒಂದು ಭಾಗ ನೀವು ಹೇಳ್ತೀನಿ ನಾನು. ಬೆವರು ಸುರಿಸಿ ರಕ್ತ ಹರಿಸಬೇಡಿ ಅಂತ ಹೇಳಿದ್ರೆ ಶ್ರಮ ಪಟ್ಟು ಮಾಡಿ, ಅತಿ ಶ್ರಮ ಪಟ್ಟು ಅಲ್ಲ ಅಂತ ಕಬೀರ್ ಹೇಳ್ತಾರೆ. ಧೀರೆ ಧೀರೆ ರೇ ಮನ ಧೀರೆ ಸಪ್ಪು ಜಯ ಮಾಲಿ ಸಿಂಚೆ ಸೌಗಡ ಋತುಯ ಫಲ್ನ ಹೋಯ್ ಅಂತ. ನೀನ್ ಗಾರ್ಡನರು 100 ಕೊಡ ನೀರು ಹಾಕಿದ್ರೆ ಋತು ಬರದಲ್ಲಿ ಹಣ್ಣು ಆಗೋದಿಲ್ಲ. ಅದನ್ನ ಯಾವ ಕಾಲಕ್ಕೆ ಏನ್ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಒಬ್ಬ ಜೆನ್ ಗುರು ಇರ್ತಾರೆ, ಅವ್ರ ಹತ್ರ ಒಬ್ಬ ಶಿಷ್ಯ ಹೋಗ್ತಾನೆ, ಸರ್ ನನಗೆ ಯಾವ ಜೂಡೋ ಕರಾಟೆ ಕಲಿಬೇಕು ಕಲಿಸ್ತೀರಾ ಅಂತಾರೆ. ಯಾಕೆ ಕಲಿಸ್ತೀನಪ್ಪ ಅಂತ, ಎಷ್ಟು ವರ್ಷದ ಕಲಿಬಹುದು ಅಂತ ಹೇಳ್ತಾರೆ.
ಐದು ವರ್ಷದಲ್ಲಿ ಕಲಿಬಹುದು ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನಾನು ಹಗಲು ರಾತ್ರಿ ಶ್ರಮ ಪಟ್ಬಿಡ್ತೀನಿ, ನಾನು ರಕ್ತ ಸೋರಿಸಿ ನಾನು ತಲ ದುಡಿತೇನೆ, ಎಷ್ಟು ಪ್ರಾಕ್ಟೀಸ್ ಮಾಡ್ತೇನೆ, ಎಷ್ಟು ವರ್ಷ ಕಲಿಬಹುದು? 10 ವರ್ಷ ಅಂತಾರ ಅವರು. ಅಲ್ಲ ಸರ್, ನೀವು ಮೊದಲೇ ಬಂದಾಗ 5 ವರ್ಷ ಅಂತ ಹೇಳಿದ್ರಿ, ಇವಾಗ 10 ವರ್ಷ ಅಂತ ಹೇಳ್ತಿರಲ್ಲ, ಜಾಸ್ತಿ ನಾನು ಕೆಲಸ ಮಾಡ್ತೇನೆ ಅಂದ್ರೆ ಅವ್ರು ಹೇಳ್ತಾರೆ, ಯಾವ ಕೆಲಸನ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಆಗೋದಿಲ್ಲ. ವ್ಯಾಯಾಮ ಮಾಡೋನು ಬೆಳಗಿಂದ ಸಾಯಂಕಾಲ ಬರೀ ವ್ಯಾಯಾಮ ಮಾಡ್ತಾ ಇದ್ರೆ 3 ದಿನ ವ್ಯಾಯಾಮಕ್ಕೆ ಬರದೇ ಇಲ್ಲ ಅವನು. ಅದ್ ಅರ್ಥದಲ್ಲಿ ನಾನು ಹೇಳಿದೆ. ಈಗ ಈ ವಿಷಯವಾಗಿ ಒಂದು ಬೆವರು ಸುರಿಸಿ ಅಥವಾ ಬೆವರು ಹರಿಸಿ ರಕ್ತ ಬೇಡ ಅನ್ನೋ ವಿಷಯವಾಗಿ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ನಮ್ಮ ಯೋಧ ಮಂಜುನಾಥ್ ಸಾಹೇಬ್ರು ಏನ್ ಹೇಳ್ತಾರೆ ಅನ್ನೋದು ಕೇಳೋಣ. ಮಂಜುನಾಥ್ ಸಾಹೇಬ್ರೇ ಹೇಳಿ ಸರ್. ನಮಸ್ಕಾರ. ಬೆವರು ಸುರಿಸಿ ಬೆವರು ಹರಿಸಿ ರಕ್ತ ಬೇಡ ಅಂದ್ರೆ ಬಹಳ ಇಷ್ಟು ಅತ್ಯುತ್ತಮ ಒಳ್ಳೆ ಚಾಪ್ಟರ್ ನಮ್ಗೆ ಕೊಟ್ಟಿದ್ದಾರೆ ಇವತ್ತು ನಮ್ ಜೆ ಪಿ ಸರ್. ಫಸ್ಟ್ ಆಫ್ ಆಲ್, ನಾನು ಬೀಂಗ್ ಎ ಮಿಲಿಟರಿ ಪರ್ಸನ್ ಆಗಿದ್ದವನು, ನಮಗೆ ನಾಳೆ ಸಪೋಸ್ ವಾರ್ ಅಂದ್ರೆ ನಾವು ಹೆದರಿಕೆನೇ ಇರಲ್ಲ. ಏಕೆಂದ್ರೆ ನಾವು ದಿನಾ ಬೆವರು ಸುರಿಸಿ 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 ನಾವು ರೆಡಿಯಾಗಿರ್ತೀವಿ ಈ ನೈಟ್. ಯಾಕೆಂದ್ರೆ ವಾರ ಯಾವಾಗ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸಡನ್ ಆಗಿ ವಾರ ಅಂದ ತಕ್ಷಣ ಕೆಲವ್ರಿಗೆ ಏನಪ್ಪ ಏನಾಗೋಯ್ತು, ಏನಿಲ್ಲ, ನಮ್ಗೆ ನಾರ್ಮಲ್ ರೊಟೀನ್ ಇದ್ದೇ ಇರುತ್ತೆ. ವಾರ್ ಪ್ರಾಕ್ಟೀಸ್ ಅನ್ನೋದ್ರೆ ಕಂಟಿನ್ಯೂಸ್ ಮಾಡ್ತಾನೇ ಇರ್ತೀವಿ ದಿನ. ಹೇಗೆ ಸಪೋಸು ನಮ್ಮಲ್ಲಿ 2 ಟೀಮ್ ಮಾಡ್ಕೊಂಡ್ಬಿಡ್ತೀವಿ, ಒಂದು ಟೀಮ್ ಎನಿಮಿ ಟೈಪು, ಒಂದು ನಾರ್ಮಲ್ ಪರ್ಸನ್ನು. ಇವ್ರಿಗೆ ಒಂದ್ಸಲ ಇವ್ರು ಅಟ್ಯಾಕ್ ಮಾಡು, ಇವ್ರು ಅಟ್ಯಾಕ್ ಮಾಡು, ಅಂದ್ರೆ ಇಬ್ರು ಕಾನ್ಫಿಡೆಂಟ್ ಆಗಿ ಒಳ್ಳೆ ಆತ್ಮವಿಶ್ವಾಸ ಬಂದು ಖಂಡಿತ ರೆಡಿ ಆಗಿರ್ತೀವಿ ನಾವು ಪ್ರಿಪೇರ್. ಅಂದ್ರೆ ಈಗ ಸಪೋಸ್ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ ಈ ರನ್ನಿಂಗ್ ರೇಸ್ ಓಡಬೇಕಾದ್ರೆ ನೋಡಿ, 100 ಮೀಟರ್ಸ್ ಓಡಬೇಕಾದ್ರೆ ಬರೀ 100 ಮೀಟರ್ ಇರುತ್ತೆ ಅಷ್ಟೇ. ಬಟ್ ಅವ್ನು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾನೆ, ಎಷ್ಟು ಬೆವರು ಸುರಿಸಿರ್ತಾನೆ, ಎಲ್ರಿಗೂ ಇದ್ದೇ ಇರುತ್ತೆ. ನಾವು ಗೆಲ್ಲಲೇಬೇಕು, ಬೆವರು ಸುರಿಸ್ಬಿಟ್ಟು ಫಸ್ಟ್ ಬರಲೇಬೇಕು ಅಂತ. ಎಲ್ಲರೂ ಬರಲ್ಲ. ಯಾರು ಶ್ರಮ ಪಟ್ಟಿರ್ತಾರೆ, ಯಾರು ಅತ್ಯುತ್ತಮ ನಿಮಗೆ ನಿಮ್ಮಲ್ಲಿ ನೀವು ಆತ್ಮವಿಶ್ವಾಸ ಬೆಳೆಸ್ಕೊಂಡಿರ್ತೀರ, ಎಷ್ಟು ಕಷ್ಟಪಟ್ಟು ನೀವು ಇದು ಮಾಡಿರ್ತೀರ, ಫಲ ಸಿಕ್ಕೇ ಸಿಗುತ್ತೆ. ಕಷ್ಟಪಟ್ಟರೆ ಇಷ್ಟಪಟ್ಟು ಇಷ್ಟಪಟ್ಟು ಮಾಡಬೇಕು, ಸುಮ್ಮನೆ ಕಷ್ಟಪಡೋದಲ್ಲ. ಇಷ್ಟಪಟ್ಟು ಕಷ್ಟಪಟ್ಟರೆ ಖಂಡಿತ ಫಲ ಸಿಗುತ್ತೆ. ಆಮೇಲೆ ಚೆನ್ನಾಗಿ ಬೆವರು ಸುರಿಸಿದ್ರೆ ನಮ್ಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಹೇಳಿದ್ಮೇಲೆ ಯಾವುದೇ ಅಷ್ಟೇ ನೋಡಿ, ನಮ್ಮ ಯಾವುದೇ ಮೊನ್ನೆ ರೀಸೆಂಟಾಗಿ ನೀವು ಇದೇ ನೋಡಿದ್ರಲ್ಲ, ಚೈನಾ ಇಂಡಿಯಾ ವಾರ ವಾರ ಸಿಚುಯೇಷನ್ ಆಗಿರುತ್ತೆ. ಬಟ್ ನಾವು ರೆಡಿ ಇರ್ತೀವಿ, ಅವ್ರೇನು ಅಟ್ಯಾಕ್ ಮಾಡ್ತಾರೆ ಅಂತ, ಇವರು ಅಟ್ಯಾಕ್ ಮಾಡ್ತಾರೆ ಅಂತ, ಇಬ್ರು ಬಟ್ ಇಬ್ರು ರೆಡಿ ಇರ್ತೀವಿ ಆಕ್ಚುಲಿ. ಬಟ್ ಅಂದ್ರೆ ಅಂಟಿಲ್ ಅನ್ಲೆಸ್ ನಾವು ಸೆಲ್ಫ್ ಕಾನ್ಫಿಡೆಂಟ್, ನಮ್ಮಲ್ಲಿ ನಮ್ಗೆ ವಿಶ್ವಾಸ ಇದ್ದಷ್ಟು ಆತ್ಮವಿಶ್ವಾಸ ಕಾನ್ಫಿಡೆಂಟ್ ಇದ್ದಾಗಲೇ ಖಂಡಿತ ನಮ್ಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ಸ್ ಮಂಜುನಾಥ್ ಅವರೇ. ಮಂಜುನಾಥ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಬೆವರು ಅಂತ ಹೇಳಿದ್ರೆ ಸದಾ ಸಿನ್ನದ್ದ ಸನ್ನದ್ಧರಾಗಿರೋದು ಅಂತ. ಆತ್ಮವಿಶ್ವಾಸ ತುಂಬಿ ಆಶ್ವಾಸವಾದಿರೋದು ಸದಾ ಸನ್ನದ್ಧರಾಗುತ್ತೆ, ಬೆವರು ಹರಿಸೋದು ಅನ್ನೋದು ಮಾತ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ಸ್. ಈಗ ನಮ್ಮ ಈ ಜಯಪ್ರಕಾಶ್ ನಾಗತಿಹಳ್ಳಿ ಟ್ರಾನ್ಸ್ಫಾರ್ಮೇಶನ್ ಲಿಮಿಟೆಡ್ ಸಂಸ್ಥೆಯ ಚೇರ್ಮನ್ ಆಗಿರುವ ಸದಾ ಅಸ್ತಾನ್ಮುಖಿ ಚಂಗಲ್ ರಾಯ್ ಅವ್ರಿಗೆ ಕೇಳೋಣ ಏನ್ ಹೇಳ್ತಾರೆ ಅಂತ. ಚಂಗಲ್ ರಾಯರೇ, ತಾವ್ ಹೇಳಿ ಸರ್. ಥ್ಯಾಂಕ್ ಯು ಖಲಂದರ್ ಜಿ. ಇಲ್ಲಿ ಬೆವರು ಹರಿಸೋದು ಅಂತ ಹೇಳಿದ್ರೆ ಪ್ರಿಪೇರ್ಡ್ನೆಸ್ ಅಂತ ನಾನು ಒಂದು ಮಾತು ಹೇಳ್ತೀನಿ. ಸಿದ್ಧತೆ, ನೀವು ಏನೇ ಕೆಲಸ ಮಾಡಕ್ ಹೋದ್ರೆ ಸಿದ್ಧತೆಯನ್ನು ಬೇಕು. ಎಕ್ಸಾಮ್ ಬರೀಬೇಕು, ಸಿದ್ಧತೆ ಬೇಕು. ಆರ್ಮಿಗೂ ಹೋರಾಟ ಮಾಡಬೇಕು, ಸಿದ್ಧತೆ ಬೇಕು. ಒಂದು ಸ್ಪೀಚ್ ಮಾಡಬೇಕು, ಒಂದು ಸಿದ್ಧತೆ ಬೇಕು. ಒಬ್ರು ಯಾವುದೇ ಒಂದು ಸ್ಪೋರ್ಟ್ಸ್ನಲ್ಲಿ ಗೆಲ್ಲಬೇಕು, ಒಂದು ಗೋಲ್ ರೀಚ್ ಆಗಬೇಕು, ಸಿದ್ಧತೆ ಬೇಕು. ಯಾರು ಈ ಸಿದ್ಧತೆ ಇಲ್ಲದಿರ ಹೋದರೆ ಅವ್ರು ಖಂಡಿತ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಆದ್ದರಿಂದ ಈ ಸಿದ್ಧತೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿಕ್ಕೆ ಬಯಸ್ತೀನಿ. ಈ ಸಿದ್ಧತೆಗೆ ಬೇಕಾಗಿರ್ತಕ್ಕಂಥದ್ದು ಕೆಲವು ಅಂಶಗಳು ಏನಪ್ಪ ಅಂತ ಹೇಳಿದ್ರೆ, ಅವರಲ್ಲಿ ಒಂದು ಹಾರ್ಡ್ ವರ್ಕ್ ಇರಬೇಕು, ಶ್ರಮ ಮಾಡಬೇಕು ಅವರು. ಅವರೊಂದು ಕಮಿಟ್ಮೆಂಟು, ಒಂದು ಡಿಟರ್ಮಿನೇಷನ್ನು, ಒಂದು ಟೈಮ್ ಮ್ಯಾನೇಜ್ಮೆಂಟು, ಒಂದು ಪಾಸಿಟಿವ್ ಆಟಿಟ್ಯೂಡ್ ಬೇಕೇ ಬೇಕು. ಇವು ಯಾರಲ್ಲಿ ಈ ಅಂಶಗಳಿರ್ತವೋ ಅವ್ರಿಗೆ ಸಿದ್ಧತೆ ಕರೆಕ್ಟ್ ಆಗಿರ್ತದೆ, ಕಾನ್ಫಿಡೆನ್ಸ್ ಸರಿಯಾಗಿರುತ್ತೆ, ಅವರು ಯಾವುದೇ ರೀತಿಯಲ್ಲಿ ಮುನ್ನುಗ್ಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಇವಾಗ ಕಷ್ಟ ಬಂದಾಗ ವೆಂಕಟರಮಣ ಅನ್ನಬಾರ್ದು. ಆ ಕಷ್ಟ ಯಾವಾಗ ಬಂದಾಗ ನಾವು ಅದ ಸಿದ್ಧತೆ ಮಾಡಕ್ ಬಂದ್ರೆ ಅದರಿಂದ ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಾಶ ಆಗತ್ತೆ, ಅನಾಹುತಗಳಾಗುತ್ತೆ. ಆದ್ದರಿಂದ ಅದಕ್ಕೆ ಮೊದಲೇ ಈ ತರ ಬರಬಹುದು ಅಂತ ಗೊತ್ತಿದ್ದು ಅದ್ರ ಕಡೆ ನಾವು ಗಮನ ಕೊಟ್ಟು ಅದಕ್ಕೆ ಪ್ರಿಪೇರ್ ಮಾಡಿದ್ರೆ ಖಂಡಿತವಾಗಲೂ ಅದಕ್ಕೆ ನಾವು ಹೋರಾಟ ಮಾಡಬಹುದು. ಈಗ ನಾವು ಒಂದು ಹೇಳ್ಬೇಕಂತ ಹೇಳಿದ್ರೆ, ಕೋವಿಡ್ 3 ತಿಂಗಳಲ್ಲಿ ಎಲ್ಲೋ ಬರುತ್ತೆ ಅಂತ ಗೊತ್ತಾದ ಮೇಲೆ ನಾವು ಲಾಕ್ಡೌನ್ ಎಲ್ಲ ಮಾಡಿಕೊಂಡು ಇದೆಲ್ಲ ಸಿದ್ಧತೆಗಳು ಮಾಡಿಕೊಂಡು ಬಂದ್ವಿ, ಕಂಟ್ರೋಲ್ ಬಂತು. ಇಲ್ಲ ಅಂದ್ರೆ ಕಂಪೇರ್ ಟು ಅದರ್ ಕಂಟ್ರೀಸು ಸಿದ್ಧತೆಗಳು ಇಲ್ಲದಿದ್ದರೆ ಈ ಪಾಪ್ಯುಲೇಷನ್ಗೆ 130 ಕೋಟಿ ಜನಸಂಖ್ಯೆಗೆ ಆಗಿದ್ದರೆ ಎಷ್ಟು ಅನಾಹುತಗಳಾಗುವುದು. ಎಂತಹ ಎಂತಹ ದೇಶಗಳು ಒಂದು ವರ್ಲ್ಡ್ ಅಲ್ಲಿ
ಅಮೇರಿಕ, ಇಟಲಿ, ಫ್ರಾನ್ಸ್ ಅಂತಹ ದೊಡ್ಡ ದೊಡ್ಡ ರಾಷ್ಟ್ರಗಳೇ ಎಡವಟ್ಟಾದಾಗ ನಾವು ಸರ್ವೈವ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕೆಲವು ಸಿದ್ಧತೆಗಳನ್ನು ಮಾಡ್ಕೊಂಡಿದೀವಿ. ಈಗ ಮುಂದೆನೂ ಇದೇ ತರಹ ಬರಬಹುದು, ನಾವು ಅದನ್ನ ಎಚ್ಚರಿಕೆ ಇಟ್ಕೋಬೇಕು. ಒಂದು ಸುನಾಮಿ ಬರಬಹುದು, ಅಥವಾ ಒಂದು ಕ್ಯಾಲಾಮಿಟಿ ಆಗ್ಬೋದು, ಒಂದು ಬೇರೆ ರೀತಿಯಲ್ಲಿ ತೊಂದರೆಗಳಾಗ್ಬೋದು. ಆವಾಗ ಇದಕ್ಕೆಲ್ಲವೂ ನಾವು ಸಿದ್ಧತೆ ಕೇಳಬೇಕು. ಈಗ ಅದಕ್ಕೋಸ್ಕರವಾಗಿ ಕೆಲವು ಈಗ ಫೈರ್ ಅಲಾರಂಗಳೆಲ್ಲ ಇಟ್ಕೊಂಡಿದ್ದಾರೆ, ಏನೇನೋ ಒಂದು ಆರ್ಕಿಯಾಲಜಿಗಳನ್ನವ್ರು ಇಟ್ಕೊಂಡಿರ್ತಾರೆ, ಮತ್ತು ಒಂದು ವೆದರ್ನವ್ರು ಇಟ್ಕೊಂಡಿರ್ತಾರೆ. ಇವರೆಲ್ಲ ಯಾಕೆ ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ತಿಳ್ಕೊಳ್ಳಕ್ಕೆ ಇರುತ್ತೆ. ಆದ್ದರಿಂದ ಈ ಸಿದ್ಧತೆ, ಈ ಅವೇರ್ನೆಸ್, ಈ ಪ್ರಿಕಾಷನರಿ ಮೆಜರ್ಸ್ ಬಹಳ ಇಂಪಾರ್ಟೆಂಟ್. ಇವೆಲ್ಲವೂ ಇದ್ದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಖಲಂದರ್ ಅವರೇ ನಮಸ್ಕಾರ. ಚಂದ್ರ ಅವರು ಬಹಳ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ಬೆವರು ಹರಿಸೋದು ಅಂದ್ರೆ ಏನು, ನಾವು ಮುಂದೆ ಬರುವ ಆಪತ್ತುಗಳನ್ನ ಗುರುತಿಸಿಕೊಂಡು ಅದರ ಬಗ್ಗೆ ನಾವು ಬೆವರು ಹಗಲು ರಾತ್ರಿ ಕಷ್ಟಪಟ್ಟು ಸಿದ್ಧತೆ ಮಾಡ್ಕೊಳ್ಳೋದು ಅಂತ. ಕೊರೋನಾ ಟೈಮ್ನಲ್ಲಿ ನಮ್ಮ ವಿಜ್ಞಾನಿಗಳು, ನಮ್ಮ ವಾರಿಯರ್ಸ್ ಎಲ್ಲರೂ ಹಗಲು ರಾತ್ರಿ ಶ್ರಮ ಪಟ್ಟದ್ರಿಂದ, ಬೆವರು ಹರಿಸಿದ್ರಿಂದ ನಾವು ಈ ಮಟ್ಟಕ್ಕೆ ಅದನ್ನ ತಡೆದು ನಿಲ್ಸುವಂತ ಟೈಮಿಗೆ ಬಂದಿದ್ದೀವಿ ಅಂತ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ನಾನು ಇನ್ನೊಂದು ಮಾತು ಹೇಳ್ಬೇಕು ಅಂದೆ, ಬೆವರು ಹರಿಸೋದು ಮತ್ತೆ ಇನ್ನೊಬ್ಬರು ರಕ್ತ ಹರಿಸೋದು ಬೇಡ ಅಂತ ಹೇಳಿದೆ. ಅದಂಗಂದ್ರೆ ಏನು ಅಂತ, ನಾವು ಯಶಸ್ಸು ಕಾಣ್ಬೇಕಾದ್ರೆ, ಯಶಸ್ಸು ಕಾಣ್ಬೇಕಾದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಇನ್ನೊಬ್ಬರಿಗೆ ಕಷ್ಟ ಕೊಡೋದು, ಇನ್ನೊಬ್ಬರಿಗೆ ನೋವು ಕೊಡೋದು ಮಾಡಕ್ ಬೇಕಾಗಿಲ್ಲ. ಈಗ ಸೈಕಲ್ ರೇಸ್ಗೆ ಹೋಗ್ಬೇಕಾದ್ರೆ ನಾವು ಪೆಟ್ರೋಲ್ ತುಳಿದು ಶ್ರಮ ಪಡಿಸಿ ಹೋಗ್ಬೇಕು ಹೊರತು ಆ ಮುಂದೆ ಹೋಗೋ ಸೈಕಲ್ಗೆ ಆ ರಾಡ್ ಹಾಕಿ ಅವ್ನಿಗೆ ಬೀಳಿಸಿ ಮಾಡೋದು ಬೇಡ. ಈಗ ನಾವು ಕ್ಲಿಯೋಪಾತ್ರ ಸಿನಿಮಾದಾಗ ನೋಡಿದ್ವಿ, ರಥಗಳ ಇದು ನಡೀತದೆ, ರೇಸ್ ನಡೀತೈತಿ. ಒಬ್ಬನು ತನ್ನ ರಥಕ್ಕೆ ಕರಗಸಗಳನ್ನ ಕಟ್ಕೊಂತಾನೆ, ಇನ್ನೊಂದು ರಥದ ಪಕ್ಕ ಹೋದಾಗೆ ಆ ಕರಸುಗಳಿಂದ ಇನ್ನೊಂದು ರಥದ ಗಾಲಿಗಳು ಬಿದ್ದೋಗ್ಬಿಡ್ತವೆ, ಅವಾಗ ಇವ್ನು ಗೆಲ್ತಾನೆ. ಅಂತ ಅಂತ ಯಶಸ್ಸು ಬೇಡ ನಮ್ಗೆ. ಇನ್ನೊಬ್ಬರ ರಕ್ತ ಹರಿಸಿ, ಏಕಲವ್ಯನ ರಕ್ತ ಹರಿಸಿ ಅರ್ಜುನನ ಯಶಸ್ಸು ಬೇಡ ನಮ್ಗೆ. ಯಾಕಂದ್ರೆ ಬೇರೆಯವರ ರಕ್ತ ಹರಿಸಿ ಕಂಡ ಯಶಸ್ಸುಗಳು ಅವೆಲ್ಲವೂ ನಾಶನೇ, ಬೇರೆ ಏನು ಇಲ್ಲ. ಮಹಾಭಾರತ ಯುದ್ಧದಲ್ಲಿ ಏನಾಯ್ತು, 18 ಅಕ್ಷೋಣಿ ಸೈನ್ಯ ಹೋಗ್ಬಿಡ್ತು. ಅದಕ್ಕೆ ನಾವು ಯಶಸ್ಸು ಕಾಣಿಸಿದಾಗೆ ನಾವು ಬೆವರು ಹರಿಸ್ಬೇಕು. ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಇನ್ನೊಬ್ಬರ ರಕ್ತ ಹರಿಸೋದು ಬೇಡ, ನಮ್ಮ ರಕ್ತ ಹರಿಸೋದು ಬೇಡ. ಈಗ ಸಹೃದಯರೇ, ಈಗೆಲ್ಲ ನಾಲ್ಕು ಜನ ನನ್ನ ಸ್ನೇಹಿತರೆಲ್ಲ ಮಾತಾಡಿದ್ರಂತ ಕೇಳಿದ್ರಿ. ಈ ಎಲ್ಲರ ಮಾತುಗಳ ಬಗ್ಗೆ ತಮ್ಗೇನ್ ಅಭಿಪ್ರಾಯ ಅನ್ಸುತ್ತೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿದವ್ರಿ. ನಮಸ್ಕಾರ. ಚಂಗಲ್ ರಾಯರೇ, ಆನಂದ್ ಮಾತಾಡ್ಲಿಲ್ಲ ಅನ್ಸುತ್ತೆ. ಆನಂದ್, ನೀವು ನಿಮ್ಮ ಅನಿಸಿಕೆನ ಹೇಳ್ಬಿಡಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸೊ ಬೆವರು ಹರಿಸಿ ರಕ್ತ ಬೇಡ, ಕರೆಕ್ಟ್. ಯಾಕಂದ್ರೆ ಬೆವರು ಹರಿಸ್ಬೇಕು ಯಾವ್ಯಾವ ಏಜ್ನಲ್ಲಿ, ಯಾವ ವಯಸ್ಸಿನಲ್ಲಿ ನಾವು ಬೆವರು ಹರಿಸ್ಬೇಕು ಅವಾಗ ಹರಿಸ್ಬೇಕಂದ್ರೆ ಗಿರಿಯರು ಹೇಳ್ತಾ ಇರ್ತಾರೆ. ಯಾಕಂದ್ರೆ ನೀವು ಓದು ವಯಸ್ಸು, ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಓದು ವಯಸ್ಸಲ್ಲಿ ತುಂಬಾನೇ ಬೆವರು ಹರಿಸಿ ಅವ್ರು ಓದಬೇಕು. ಕಷ್ಟಪಟ್ಟು ಓದಿದ್ರೇನೆ ಮುಂದೆ ಜೀವನದಲ್ಲಿ ಅವರೊಂದು ಉನ್ನತವಾದ ಮಟ್ಟಕ್ಕೆ ಹೋಗಕ್ ಸಾಧ್ಯ ಆಗತ್ತೆ. ಇಲ್ಲ ಆದರೆ ಅವ್ರು ಯಾವ್ದೋ ಒಂದು ಕೆಲಸನೋ, ಒಂದು ರೈತರಾಗಿಯೋ ಏನೋ ಒಂದ್ ಕೆಲಸ ಮಾಡ್ಬೇಕಾಗತ್ತೆ. ಅವಾಗ ಅವ್ರೊಂಥರ ಇವಾಗ ಅವ್ರ ರಕ್ತ ಸುರಿಸ್ತಿದ್ವು. ಸೊ ಓದು ಟೈಮ್ನಲ್ಲಿ ನಾವು ಓದ್ಲಿಲ್ಲ, ಹಿರಿಯರ ಒಂದು ಮಾತು ಕೇಳಿಲ್ಲ, ಗುರುಗಳ ಒಂದು ಮಾರ್ಗದರ್ಶನ ನಾವು ಪಡ್ಕೊಳ್ಳಿಲ್ಲ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನಾವು ಯಾವಾಗ ಯಾವ್ಯಾವ ಸಮಯ ಸಂದರ್ಭಕ್ಕೆ ತಕ್ಕಂತೆ ಬೆವರು ಹರಿಸ್ಬೇಕು, ಆಗ ಹರಿಸಿದ್ರೇನೆ ನಮ್ಮ ಜೀವನ ಮುಂದೆ ಸುಖವಾಗಿ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ಹೇಳಿ. ಅದೇ ತರ ನಮ್ಮ ಆರೋಗ್ಯ ಸ್ಥಿತಿಗೂ ಬಂದಾಗ, ಸೊ ಎಲ್ಲಾ ಹಿರಿಯರು, ಎಲ್ಲಾ ಡಾಕ್ಟರ್ಸ್, ಮೆಂಟರ್ಗಳು ಏನಿದೆ, ಡೈಲಿ ನೀವು ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರ. ಆದ್ರೂ ಕೂಡ ನಾವು ಕೆಲವೊಬ್ರು ಫಾಲೋ ಅಪ್ ಮಾಡಂಗಿಲ್ಲ. ಯಾಕಂದ್ರೆ ಸದ್ಯದ ಲಾಸ್ಟ್ ಬಂದಾಗ ಯಾವ್ದೋ ಒಂದು ಡಯಾಬಿಟಿಕ್ ಆ ಕಾಯಿಲೆ ಬಂದಾಗ ನಾವು ಡೈಲಿ ಅವಾಗ ನಾವು ಬೆವರು ಹರಿಸ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೊ ಯಾವ್ಯಾವ ಕೆಲಸನೇ ಆಯಾ ಸಮಯ ಸಂದರ್ಭಕವಾಗಿ ಮಾಡಿದ್ರೇನೆ ಸೊ ನಮ್ಮ ಜೀವನ ಮುಂದೆ ಸುಖವಾಗಿರುತ್ತೆ ಮತ್ತು ಒಳ್ಳೇದಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆನಂದ್. ಪೂಜಾ ಈ ವಿಡಿಯೋನ ಕನ್ಕ್ಲೂಡ್ ಮಾಡ್ತಾರೆ. ಸರ್, ಸ್ನೇಹಿತರೆ ತಿಳ್ಕೊಂಡ್ರಲ್ಲ, ನಮ್ಮ ಬೆವರನ್ನ ನಾವು ಯಾವ ಸಮಯದಲ್ಲಿ ಕಷ್ಟವನ್ನ ಪಡ್ಬೇಕು, ಆಗ ನಾವು ಕಷ್ಟವನ್ನ ಪಟ್ರೆ ಮುಂದಿನ ನಮ್ಮ ಜೀವನ ತುಂಬಾ ಚೆನ್ನಾಗಿ ಇರುತ್ತೆ. ಮುಂದೆ ನಾವು ರಕ್ತವನ್ನ ಸುರಿಸುವ ಸನ್ನಿವೇಶ ನಮ್ಮ ಜೀವನದಲ್ಲಿ ಬರೋದಿಲ್ಲ ಅಂತ. ಸೊ ಈ ವಿಷಯದ ಬಗ್ಗೆ ನಿಮಗೇನ್ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮಗೆ ನಿಮ್ಮ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ರಾತ್ರಿ 7:30 ನಾವೊಂದು ಪ್ರೀಮಿಯರ್ ವಿಡಿಯೋ ಸಹ ಹಾಕ್ತೀವಿ, ಅದನ್ನು ಕೂಡ ಗಮನಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ನಮ್ಮ ಇನ್ನರ್ ಸರ್ಕಲ್ ಟೀಮ್ಗೂ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಜೆಪಿ ಸರ್ ಅವ್ರಿಗೂ ಈ ವಿಷಯವನ್ನ ನಮಗೆ ಕೊಟ್ಟಿದ್ದಕ್ಕೂ ಸಹ ತುಂಬಾ ಹೃದಯದ ಧನ್ಯವಾದಗಳು ಸರ್. ಜೊತೆಗೆ ಈ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ರೂಪಿಸಿ, ತುಂಬಾ ಚೆನ್ನಾಗಿ ಮಾಡರೇಟ್ ಮಾಡಿದ್ದ ಖಲಂದರ್ ಸರ್ಗೂ ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.